ಕಚೇರಿಯಲ್ಲಿ ಇವರ ಹೆಸರು ಕೇಳದವರೇ ಇಲ್ಲ. ಸಾಮಾನ್ಯ ಕೂಲಿ ಕೆಲಸ ಮಾಡುವ ಇವರು ಕೃಷ್ಣನೂರಿನ ಕರ್ಣ, ಅವರೇ ರವಿ ಕಟಪಾಡಿ. ಪ್ರತಿ ವರ್ಷ ಅಷ್ಟಮಿಯನ್ನು ಸಂಭ್ರಮದಿಂದ ಆಚರಿಸುವ ಉಡುಪಿಯಲ್ಲಿ ನಾನಾ ವೇಷಗಳ ತಂಡಗಳು ಮನೋರಂಜನೆ ನೀಡುತ್ತವೆ. ಆದರೆ ರವಿ ಕಟಪಾಡಿ ವೇಷ ಧರಿಸೋದು ಮಾತ್ರ ಬಡವರ ಮನೆಯ ದೀಪ ಬೆಳಗಿಸಲು. ಅಲ್ಲೆಲ್ಲೋ ಅಳುವ ಮಗುವಿನ ಧ್ವನಿ ರವಿ ಕಟಪಾಡಿಯ ಕಿವಿಯ ತಮಟೆಯನ್ನ ಹೊಕ್ಕಿಬಿಡುತ್ತದೆ. ಚಿಕಿತ್ಸೆಗೆ ದುಡ್ಡೇ ಇಲ್ಲದೆ ಅಸಹಾಯಕರಾದ ಪೋಷಕರ ನೋವಿಗೆ ರವಿ ಸ್ಪಂದಿಸುತ್ತಿದ್ದಾರೆ. ಉಡುಪಿ ಜಿಲ್ಲೆಯ ಕಟಪಾಡಿ ನಿವಾಸಿ ಆಗಿರುವ ಇವರು ಕಳೆದ 6 ವರ್ಷಗಳಿಂದ ಅಷ್ಟಮಿ ಮತ್ತು ವೆಟ್ಲಪಿಂಡಿ ದಿನದಂದು ವೇಷ ಧರಿಸಿ ಊರೂರು ತಿರುಗಿ ಲಕ್ಷಾಂತರ ದೇಣಿಗೆ ಸಂಗ್ರಹಿಸಿ ಸಂಕಷ್ಟದಲ್ಲಿದ್ದವರಿಗೆ ಅದನ್ನ ಹಂಚುತ್ತಾರೆ. 6 ವರ್ಷದಲ್ಲಿ 33 ಮಕ್ಕಳಿಗೆ 72 ಲಕ್ಷದಷ್ಟು ನಿಮ್ಮ ಹಣವನ್ನೇ ನಾವು ಮಕ್ಕಳಿಗೆ ಕೊಡ್ತಾ ಬಂದಿದ್ದೇವೆ. ಕಳೆದ 7 ವರ್ಷಗಳಿಂದ ವೇಷ ಹಾಕಿ ಸಂಗ್ರಹಿಸಿದ ಸುಮಾರು 72 ಲಕ್ಷ ರೂಪಾಯಿ ಹಣವನ್ನು ಬಡ ಅನಾರೋಗ್ಯ ಪೀಡಿತ 33 ಮಕ್ಕಳಿಗೆ ವಿತರಿಸಿ ಮಾನವೀಯತೆ ಮೆರೆದಿದ್ದಾರೆ. ಸೋನಿ ಟಿವಿಯ ಕೌನ್ ಬನೇಗಾ ಕರೋಡ್ಪತಿ ಕಾರ್ಯಕ್ರಮದಲ್ಲಿ ದೊರಕಿದ 8 ಲಕ್ಷ ರೂಪಾಯಿ ಹಾಗೂ ಅಂತಾರಾಷ್ಟ್ರೀಯ ವೆಬ್ಸೈಟ್ಗಳಿಂದ ಬಂದ ಹಣವನ್ನು ಬಡವರ ಏಳಿಗೆಗೆ ಬಳಸಿದ್ದಾರೆ. ಕೊರೋನಾ ಕರಿನೆರಳಿನಿಂದ ಅಷ್ಟಮಿ ವೇಷಕ್ಕೆ ಅವಕಾಶ ಇರಲಿಲ್ಲ. ಆದರೂ ವಿಭಿನ್ನ ಸಮಾಜ ಸೇವಕ ರವಿಯವರಿಗೆ ವಿಶೇಷ ಅವಕಾಶ ನೀಡಲಾಗಿತ್ತು. ವೇಷ ಹಾಕುವವರ ಸಂಖ್ಯೆ ಕಡಿಮೆ ಇದೆ ಕೊರೋನಾ ಇರುವುದರಿಂದ, ಹಾಗಾಗಿ ನನಗೊಂದು ಒಪ್ಪಿಗೆ ಕೊಟ್ಟು ಇರುವುದರಿಂದ ನಾನು ಈ ಬಾರಿ ಹೆಚ್ಚಿನ ಮೊತ್ತವನ್ನು ನಮ್ಮ ತಂಡದವರು ಒಟ್ಟು ಸೇರಿ ಕಲೆಕ್ಟ್ ಮಾಡಬೇಕಂತ ನಾವು ನಿರ್ಧಾರ ಮಾಡಿದ್ದೀವಿ. ಅವಕಾಶ ಬಳಸಿಕೊಂಡು ರವಿ ಈ ಬಾರಿ ಹಾಲಿವುಡ್ ಸಿನಿಮಾದ ಫ್ಯಾಂಟಸಿ ವೇಷ ಡಾರ್ಕ್ ಅಲೈಟ್ ಆಗಿ 2 ದಿನಗಳ ಕಾಲ ರವಿ ಉಡುಪಿಯಲ್ಲಿ ಓಡಾಡಿ ಲಕ್ಷಾಂತರ ಹಣ ಸಂಗ್ರಹಿಸಿದ್ದಾರೆ. ಇದನ್ನೆಲ್ಲ ಅನಾರೋಗ್ಯ ಪೀಡಿತ ಮಕ್ಕಳಿಗೆ ಸಹಾಯ ಮಾಡಲಿದ್ದಾರೆ. ಸಂಗ್ರಹವಾಗುವ 1 ರೂಪಾಯಿ ಕಷ್ಟದಲ್ಲಿರುವ ಕುಟುಂಬಗಳ ಕಣ್ಣೀರು ಒರೆಸಲಿದೆ. ಹೀಗಾಗಿ ಉಡುಪಿಯ ಜನತೆಗೆ ರವಿ ಎಂದರೆ ವಿಶೇಷ ಪ್ರೀತಿ ವಿಶ್ವಾಸ.